ಇಷ್ಟೊಂದು ಆತ್ಮವಿಶ್ವಾಸದಿಂದ ಇರುವಂತ ಈ ಪಕ್ಷಗಳಿಗೆ ಒಂದು ವಿಷಯ ಒಳಗೊಳಗೇನೆ ಭಯ ಸೃಷ್ಟಿ ಮಾಡಿದೆ, ಅದೇ ಬಂಡಾಯ. ಹೌದು, ರಾಜ್ಯದ ಮೂರು ಪಕ್ಷಗಳಿಗೆ ಬಂಡಾಯದ ಬಿಸಿ ಕಾಡ್ತಾ ಇದೆ. ಅದರಲ್ಲೂ ಬಿಜೆಪಿಗಂತೂ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಮಾನ್ಯ ಜೋಶಿ ಅವರೇ, ನಿಮ್ಮ ಯಾವ ಕುತಂತ್ರಗಳು ಈ ಸಾರಿ ನಡೆಯೋದಿಲ್ಲ. ಈಶ್ವರಪ್ಪ ನಿಂತುಕೊಂಡು ಗೆದ್ದು ಏನು ಉದ್ದೇಶದಿಂದ ಅವ್ರು ಹೋರಾಟ ಮಾಡಬೇಕು ಅಂತ ಹೊರಟಿದಾರೋ ಯಶಸ್ವಿ ಆಗಲಿ. ನನ್ನ ಹೋದ ಕಡೆಯೆಲ್ಲ ನೀವೇ ಕ್ಯಾಂಡಿಡೇಟ್ ಆಗಬೇಕಿತ್ತು, ನಿಮಗೆ ಟಿಕೆಟ್ ಸಿಗಬೇಕಿತ್ತು ಅಂತ ಅಭಿಮಾನ ತೋರಿಸ್ತಾ ಇದ್ದಾರೆ. ಎಷ್ಟೊಂದು ಜನ ನೀವು ಪಕ್ಷೇತರ ನಿಂತರೆ ನಮ್ಮೂರಲ್ಲಿ ಸಂಪೂರ್ಣ ಲೀಡ್ ಕೊಡಿಸಿ ನಿಮಗೆ ಓಟ್ ಹಾಕಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ವೀಕ್ಷಕರೇ ನಮಸ್ಕಾರ, ಎದಿನ.com ಗೆ ಸ್ವಾಗತ. ನಾನು GM ಪವಿತ್ರ. ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೆಯಲಿದೆ. ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳ ಸಕ್ಸಸ್ನಿಂದ ನಾವು ಈ ಬಾರಿ ಕನಿಷ್ಠ 20 ಸೀಟನ್ನು ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣ್ತಾ ಇದೆ. ಇದರ ಜೊತೆಗೆ ಅಬ್ ಕಿ ಬಾರ್ 400 ಪಾರ್ ಅಂತ ಇದ್ದಂಥ ಬಿಜೆಪಿ ಎಲ್ಲಾ 28 ಸೀಟುಗಳಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅಂತ ಭಾರಿ ಆತ್ಮವಿಶ್ವಾಸದಿಂದ ಹೇಳಿದೆ. ಇಷ್ಟೊಂದು ಆತ್ಮವಿಶ್ವಾಸದಿಂದ ಇರುವಂತ ಈ ಪಕ್ಷಗಳಿಗೆ ಒಂದು ವಿಷಯ ಒಳಗೊಳಗೇನೆ ಭಯ ಸೃಷ್ಟಿ ಮಾಡಿದೆ, ಅದೇ ಬಂಡಾಯ. ಹೌದು, ರಾಜ್ಯದ ಮೂರು ಪಕ್ಷಗಳಿಗೆ ಬಂಡಾಯದ ಬಿಸಿ ಕಾಡ್ತಾ ಇದೆ. ಅದರಲ್ಲೂ ಬಿಜೆಪಿಗಂತೂ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಧಾರವಾಡ, ಶಿವಮೊಗ್ಗ, ಕೋಲಾರ, ದಾವಣಗೆರೆ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳ ವಿರುದ್ಧ ಬಂಡಾಯ ಅಭ್ಯರ್ಥಿಗಳು ಸ್ಪರ್ಧೆ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಈ ಕ್ಷೇತ್ರಗಳ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣು ಸಹ ನೆಟ್ಟಿದ್ದು. ಇನ್ನುಳಿದಂತಹ ಕ್ಷೇತ್ರಗಳಲ್ಲಿ ಒಳಜಗಳ, ಟಿಕೆಟ್ ಕೈ ತಪ್ಪಿದವರ ಅಸಮಾಧಾನ ಎದ್ದು ಕಾಣಿಸ್ತಾ ಇದೆ. ಪಕ್ಷಾಂತರ ಪರ್ವ ಕೂಡ ಜೋರಾಗಿ ನಡೀತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ ಬಿಜೆಪಿ 25, JDS, ಕಾಂಗ್ರೆಸ್ ಹಾಗೂ ಪಕ್ಷೇತರ ಅಭ್ಯರ್ಥಿ ತಲಾ 1 ಕ್ಷೇತ್ರಗಳಲ್ಲಿ ಜಯ ಗಳಿಸಿದ್ರು. ಬಿಜೆಪಿ ಈ ಬಾರಿ 12 ಹಾಲಿ ಸಂಸದರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಟಿಕೆಟ್ ಕೊಟ್ಟಿದೆ. ಬಹುಶಃ ಇದೇ ಕಾರಣಕ್ಕೆ ಬಿಜೆಪಿಯಲ್ಲಿ ಭಿನ್ನಮತ ಹೆಚ್ಚಾಗಿ ಕಾಣಿಸ್ತಾ ಇರೋದು. ಟಿಕೆಟ್ ವಂಚಿತರಾಗಿರುವ ಈ ಸಂಸದರು ಅಭ್ಯರ್ಥಿಗಳಿಗೆ ಸಹಕಾರ ನೀಡ್ತಾ ಇಲ್ಲ, ಪ್ರಚಾರ ಕಾರ್ಯಗಳಿಗೆ ಬರ್ತಾ ಇಲ್ಲ ಅನ್ನೋ ಸುದ್ದಿಗಳು ಸಹ ಕೇಳಿಬರ್ತಾ ಇದೆ. ಸದ್ಯಕ್ಕೆ ಬಂಡಾಯ ಅಂದ ತಕ್ಷಣ ರಾಜ್ಯದಲ್ಲಿ ಕೇಳಿ ಬರೋ ಮೊದಲ ಹೆಸರು KS ಈಶ್ವರಪ್ಪ. ತಮ್ಮ ಪುತ್ರ ಕಾಂತೇಶ್ನಿಗೆ ಟಿಕೆಟ್ ತಪ್ಪಿಸುವಲ್ಲಿ ಯಡಿಯೂರಪ್ಪ ಕುಟುಂಬ ಕಾರಣ ಅಂತ ಆರೋಪಿಸಿರುವ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಕಾಲ ಮಿಂಚಿಲ್ಲ, ಪಕ್ಷಕ್ಕೆ ವಾಪಸ್ ಬನ್ನಿ, ಸಮಸ್ಯೆ ಇದ್ರೆ ಹೈಕಮಾಂಡ್ ಜೊತೆ ಮಾತಾಡಿ ಅಂತ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಮನವಿ ಮಾಡಿದ್ರು. ಆದರೆ ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದ KS ಈಶ್ವರಪ್ಪ, ನನಗೆ ಮನವಿ ಮಾಡಿಕೊಳ್ಳೋ ಬದಲು ನಿಮ್ಮ ಅಣ್ಣನಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಣದಿಂದ ಹಿಂದೆ ಸರಿಯೋಕೆ ಹೇಳು, ನೀನು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅಂತ ತಿರುಗೇಟನ್ನು ನೀಡಿದರು. ಅಂದಹಾಗೆ KS ಈಶ್ವರಪ್ಪ ಅವರು ನರೇಂದ್ರ ಮೋದಿ ಆಗಲಿ ಅಥವಾ ಅಮಿತ್ ಶಾ ಅವರ ವಿರುದ್ಧ ಆಗಲಿ ಒಂದೇ ಒಂದು ನೆಗೆಟಿವ್ ಮಾತನ್ನು ಸಹ ಆಡ್ತಾ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ. ಜೊತೆಗೆ ತಮ್ಮ ಚುನಾವಣಾ ಪ್ರಚಾರದಲ್ಲಿ ನರೇಂದ್ರ ಮೋದಿಯವರ ಫೋಟೋ ಕೂಡ ಬಳಸ್ಕೊಳ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಮುಖಂಡರಿಂದ ಆಕ್ಷೇಪ ಬಂದ ಮೇಲೆ ಕೋರ್ಟ್ನಲ್ಲಿ KVAT ಅರ್ಜಿಯನ್ನು ಸಹ ಸಲ್ಲಿಸಿದ್ದಾರೆ. KS ಈಶ್ವರಪ್ಪ ಅವರ ಸ್ಪರ್ಧೆಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಅನುಕೂಲ ಆಗತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಶಿರಹಟ್ಟಿಯ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರವಾಗಿ ಸ್ಪರ್ಧಿಸುವ ಮೂಲಕ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ದಿಗಿಲು ಹುಟ್ಟಿಸಿದ್ದಾರೆ. ಲಿಂಗಾಯತರು ಸೇರಿದಂತೆ ಬ್ರಾಹ್ಮಣೇತರ ಸಮುದಾಯಗಳ ನಾಯಕರನ್ನ ಜೋಶಿ ತುಳಿತಾ ಇದ್ದಾರೆ. ಮಾಜಿ DCM KS ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಕಳೆದ 1.5 ವರ್ಷದಿಂದ ಹಾವೇರಿಯಲ್ಲಿ ಸಕ್ರಿಯರಾಗಿದ್ದರು. ಅವರಿಗೆ ಟಿಕೆಟ್ ಕೈ ತಪ್ಪಿಸಿರೋದು ಇದೇ ಪ್ರಹ್ಲಾದ್ ಜೋಶಿ ಅಂತ ಸ್ವಾಮೀಜಿ ಆರೋಪಿಸಿದ್ದಾರೆ. ನಾನು ಹೇಳೋದಿಷ್ಟೇ ಮಾನ್ಯ ಜೋಶಿ ಅವರೇ, ನಿಮ್ಮ ಯಾವ ಕುತಂತ್ರಗಳು ಈ ಸಾರಿ ನಡೆಯೋದಿಲ್ಲ, ನಿಮ್ಮ ವಿರುದ್ಧ ನಮ್ಮ ಗೆಲುವು ಅಚಲವಾಗಿದೆ, ನಿರ್ಧಾರವಾಗಿದೆ ಅನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಕಾರಣ ಈ ನಿರ್ಧಾರ ನಮ್ಮದಲ್ಲ, ಇದು ಮತದಾರರು ತೆಗೆದುಕೊಂಡಿರತಕ್ಕಂತಹ ನಿರ್ಧಾರ. ಲಿಂಗಾಲೇಶ್ವರ ಸ್ವಾಮೀಜಿಯವರ ಸ್ಪರ್ಧೆಯಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡ ಸವಾಲು ಎದುರಾಗೋದಂತೂ ಸತ್ಯ. ಇದೇ ಅವಕಾಶವನ್ನ ಬಳಸ್ಕೊಂಡು ಕಾಂಗ್ರೆಸ್ ಸ್ವಾಮೀಜಿಗೆ ಟಿಕೆಟ್ ಕೊಡೋಕೆ ಮುಂದಾಗಿದೆ ಅನ್ನೋ ಮಾತುಗಳು ಸಹ ಕೇಳ್ಬರ್ತಾ ಇದೆ. ಈ ವಿಷಯದಲ್ಲಿ DK ಶಿವಕುಮಾರ್ ಅವರು ಹೆಚ್ಚಿನ ಆಸಕ್ತಿ ವಹಿಸಿದ್ದಾರೆ. ಆದರೆ ಈಗಾಗಲೇ ಅಲ್ಲಿ ಆನಂದ್ ಅಸೂಟಿ ಅವರಿಗೆ ಟಿಕೆಟ್ ನೀಡಿರುವ ಕಾರಣ ಸಿದ್ದರಾಮಯ್ಯನವರು ಸ್ವಾಮೀಜಿ ಅವರಿಗೆ ಟಿಕೆಟ್ ಕೊಡೋ ವಿಷಯದಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಸ್ವಾಮೀಜಿ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಪ್ರಹ್ಲಾದ್ ಜೋಶಿ ಅವರ ಗೆಲುವಿನ ಹಾದಿ ಕಠಿಣವಾಗಲಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ.
ಸೊ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದ ಟಿಕೆಟ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಬಿಜೆಪಿ ಮುಖಂಡ ಜೆಸಿ ಮಾಧುಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ತುಮಕೂರು ಕ್ಷೇತ್ರದ ಟಿಕೆಟ್ ವಿ ಸೋಮಣ್ಣ ಅವರಿಗೆ ನೀಡಿರೋದ್ರಿಂದ ಆಕ್ರೋಶಗೊಂಡಿರುವಂತಹ ಜೆಸಿ ಮಾಧುಸ್ವಾಮಿ, ವಿ ಸೋಮಣ್ಣ ಅವರೇ ನಮ್ಮನೆಗೆ ಬರಬೇಡಿ, ನಾವು ಪ್ರಚಾರ ಮಾಡೋದಿಲ್ಲ ಅಂತ ಬಹಿರಂಗವಾಗಿನೇ ಹೇಳಿದರು. ಈ ಎಲ್ಲ ಬೆಳವಣಿಗೆಯ ನಡುವೆನೆ ಮಾಧುಸ್ವಾಮಿ ಮನೆಗೆ ತುಮಕೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದ ಹನುಮೇಗೌಡ ಭೇಟಿ ಕೊಟ್ಟಿದ್ರು. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಬದಲಿಗೆ ಬಿಜೆಪಿಯ ಟಿಕೆಟ್ ಗಿಟ್ಟಿಸಿಕೊಂಡಿರುವ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ದೊಡ್ಡ ಸವಾಲ್ ಎದುರಾಗಿದೆ. ಅನಂತ್ ಕುಮಾರ್ ಹೆಗಡೆ ಸೇರಿದಂತೆ ಅಲ್ಲಿನ ಶಾಸಕರು ಅವರಿಗೆ ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾರೂ ಕೂಡ ಕಾಗೇರಿಯವರ ದೂರವಾಣಿ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ, ಅಲ್ಲದೆ ಮನೆಗೆ ಹೋದರೂ ಕೂಡ ಗೇಟನ್ನು ಓಪನ್ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಸಹ ಕೇಳಿಬರ್ತಾ ಇದೆ. ಈ ನಡುವೆ ಯಲ್ಲಾಪುರ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ವದಂತಿಗಳು ಹರಡ್ತಾ ಇದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಇತ್ತೀಚೆಗೆ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಾಗೇರಿ ಅವರಿಗೆ ಬಂಡಾಯದ ಬಿಸಿ ಜೋರಾಗೆ ತಟ್ತಾ ಇದೆ. ಇನ್ನು ಬೆಂಗಳೂರು ಉತ್ತರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿಗೆ ಬರೋದು ನಗರದ ಬಿಜೆಪಿ ನಾಯಕರಿಗೆ ಸುತಾರಾಮ್ ಇಷ್ಟ ಇಲ್ಲ. ಹೀಗಾಗಿ ಅವರನ್ನು ಹಿಮ್ಮೆಟ್ಟಿಸುವ ಕೆಲಸವು ತೆರೆಮರೆಯಲ್ಲಿ ನಡೆದಿದೆ. ಇನ್ನು ಕರಂದ್ಲಾಜೆಯನ್ನ ಚಿಕ್ಕಮಗಳೂರಿಂದ ಓಡಿಸುವಲ್ಲಿ ಯಶಸ್ಸು ಕಂಡಂತ ಸಿಟಿ ರವಿ ತನಗೆ ಟಿಕೆಟ್ ಸಿಗದೇ ಇದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಇನ್ನು ಬೆಂಗಳೂರು ಕೇಂದ್ರದ ಸಂಸದ ಅಭ್ಯರ್ಥಿ ಪಿಸಿ ಮೋಹನ್ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಿ ಹಾಕಿಲ್ಲ. ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನಮ್ಮನೆಯ ಹೈಟೆಕ್ ಸುಧಾಕರ್ ಅವರೇ ನಿಮ್ಮನ್ನ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಸೋಲಿಸಿ ಮನೆ ಕಳಿಸಿದ್ರು. ಈಗ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಬಂದಿದ್ಯಾ 100% ನೀನು ಮನೆಗೆ ಹೋಗೋದು ತಪ್ಪಲ್ಲ. ಇನ್ನು ಮೈಸೂರು ಕ್ಷೇತ್ರದಲ್ಲಿ ಯದುವೀರ್ ಅವರನ್ನ ರಾಜರು ಅಂತ ಹೇಳ್ತಾನೆ ಪ್ರತಾಪ್ ಸಿಂಹ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲಾ ಕಾರಣಗಳಿಂದಾಗಿ ಬಿಜೆಪಿ ಸದ್ಯ ಒಡೆದು ಚೂರಾದ ಮಡಕೆ ಅಂತ ಆಗ್ಬಿಟ್ಟಿದೆ. ಈ ಒಡೆದ ಮನೆಯನ್ನ ಒಗ್ಗೂಡಿಸೋದು ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರಗೆ ಸವಾಲಾಗಿ ನಿಂತ್ಬಿಟ್ಟಿದೆ. ಈ ಬಂಡಾಯ ಶಮನ ಮಾಡೋದು ಸುಲಭವಾಗಿ ಈಗ ಉಳಿದಿಲ್ಲ. ಅಮಿತ್ ಶಾ ಇತ್ತೀಚೆಗೆ ಬೆಂಗಳೂರಿಗೆ ಬಂದಾಗ ಇದೇ ವಿಷಯವನ್ನೇ ಮುಂದಿಟ್ಕೊಂಡು ಪ್ರಮುಖ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ರಾಜ್ಯದ ಉದ್ದಗಲಕ್ಕೂ ಬಂಡಾಯ ಭಿನ್ನಮತ ತಾರಕಕ್ಕೆ ಏರಿದ್ರು ಯಾಕೆ ಸುಮ್ಮನೆ ಇದ್ದೀರಾ? ಒಂದು ವೇಳೆ ಕಡಿಮೆ ಸ್ಥಾನಗಳು ಬಂದರೆ ಸುಮ್ಮನಿರೋದಿಲ್ಲ, ತಕ್ಷಣವೇ ಬಂಡಾಯವನ್ನ ತಣ್ಣಗಾಗಿಸಬೇಕು, 25 ಸ್ಥಾನಗಳನ್ನ ಗೆಲ್ಲಲೇಬೇಕು, ಏನ್ ಮಾಡ್ತಿರೋ ಗೊತ್ತಿಲ್ಲ ಅಂತ ಅಮಿತ್ ಶಾ ಕಡ್ಡಿ ಮುರಿದಂತೆ ಹೇಳಿದ್ರು ಅಂತ ಬಿಜೆಪಿ ಮೂಲಗಳು ಹೇಳ್ತಾ ಇದೆ. ಹಾಗಂತ ಈ ಬಂಡಾಯ ಬಿಜೆಪಿಗೆ ಮಾತ್ರ ಕಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷವನ್ನು ಸಹ ಕಾಡ್ತಾ ಇದೆ. ಕೋಲಾರ ಟಿಕೆಟ್ ವಿಚಾರವಾಗಿ ಸಚಿವ ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣಗಳ ನಡುವೆ ಭಿನ್ನಮತ ಸೃಷ್ಟಿಯಾಗಿತ್ತು. ಆದರೆ ಈ ಬಂಡಾಯವನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲಿನ ಎರಡೂ ಬಣಗಳಿಗೆ ಟಿಕೆಟ್ ನೀಡದೇನೆ ಬಣಗಳಿಂದ ದೂರ ಉಳಿದಿದ್ದ ಗೌತಮ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಪಾಲಿಸೋದಾಗಿ ಕೆಎಚ್ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣ ಒಪ್ಪಿಕೊಂಡಿದೆ. ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗದೆ ಇರೋ ಕಾರಣಕ್ಕೆ ಜಿಬಿ ವಿನಯ್ ಕುಮಾರ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಬಾಗಲಕೋಟೆಯಲ್ಲಿ ಟಿಕೆಟ್ ಕೈತಪ್ಪಿರುವ ಕಾರಣ ವೀಣಾ ಕಾಶ್ಯಪ್ಪನವರ್ ಅಸಮಾಧಾನಗೊಂಡಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಪಕ್ಷದೊಳಗಿನ ಬಂಡಾಯ ಯಾರಿಗೆ ಹೆಚ್ಚು ಏಟ್ ಕೊಡುತ್ತೆ ಅನ್ನೋದನ್ನ ಫಲಿತಾಂಶ ಬರೋವರೆಗೂ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.